ಸರ್ಕಾರ ಈ ಅಮಾಯಕ ಮಗುವಿನ ಪ್ರಶ್ನೆಗೆ ಉತ್ತರ ಕೊಡುತ್ತಾ, ನಮ್ಮಪ್ಪ ಇದ್ದಿದ್ರೆ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ದೊಡ್ಡವರನ್ನಾಗಿ ಮಾಡ್ತಾ ಇದ್ರು ಅನ್ನುವಂತಹ ಮಾತನ್ನ ಮಗು ಹೇಳುತ್ತೆ. ಆಕ್ಸಿಜನ್ ಸಿಕ್ಕಿದ್ರೆ ಅಪ್ಪ ಬದುಕ್ತಾ ಇದ್ರು ಅಂತ ಪ್ರತೀಕ್ಷಾ ಕಣ್ಣೀರನ್ನ ಹಾಕ್ತಾಳೆ. ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟ ಜಯಶಂಕರ್ ಪುತ್ರಿ ಪ್ರತೀಕ್ಷಾ, ನಮ್ಮ ಅಪ್ಪ ಇದ್ದಿದ್ರೆ ಎಲ್ಲವನ್ನ ಕೂಡ ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು, ಆದ್ರೆ ಈಗ ನಾನು ಯಾರ ಹತ್ರ ಕೇಳಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಆದ್ರೆ ಈಗ ನನಗೆ ಅಪ್ಪನೇ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾಳೆ ಪ್ರತೀಕ್ಷಾ. ಆಕ್ಸಿಜನ್ ಸಿಕ್ಕಿದ್ರೆ ಅಪ್ಪ ಬದುಕ್ತಾ ಇದ್ರು ಅನ್ನುವ ವಿಚಾರವನ್ನ ಕೂಡ ಆಕೆ ಹೇಳ್ತಾಳೆ. ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟ ಜಯಶಂಕರ್ ಅವರ ಪುತ್ರಿ ಪ್ರತೀಕ್ಷಾ ಅಳಲನ್ನ ತೊಡ್ಕೊಂಡಿದ್ದಾಳೆ. ನಮ್ಮ ಮನೆಗೆ ಕೆಲಸ ಕೊಟ್ರೆ ನಮ್ಮನ್ನ ಸಾಕ್ತಾಳೆ ಅಂತ ಹೇಳಿ ಅವಳು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾಳೆ. ಅಪ್ಪ ಇದ್ದಿದ್ರೆ ನಮ್ಮ ಅಪ್ಪ ಎಲ್ಲನು ನಮ್ಮನ್ನ ಚೆಂದಾಗಿ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು. ನಮ್ಮಪ್ಪ ಇಲ್ಲ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಳೆ ಯೂನಿಫಾರ್ಮ್ ಹೆಂಗೆ ತಕೊಡ್ತಾಳೆ, ಸ್ಕೂಲ್ಗೆ ಹೆಂಗೆ ಫೀಸ್ ಕೊಡ್ತಾಳೆ, ಆಟೋಗೆ ಫೀಸ್ ಕೊಡ್ತಾಳೆ, ನಾವು ಕೇಳಿದ್ದೆಲ್ಲ ಹೇಗೆ ತಕೊಡ್ತಾಳೆ, ನೀವು ಕೆಲಸ ಕೊಟ್ರೆ ನಮ್ಮಮ್ಮ ನಮ್ಮನ್ನ ಸಾಕಂದು ಹೇಳ್ತಾಳೆ ಅಪ್ಪನ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಕೊಳ್ಳೆಗಾಲ ಶಾಸಕರಾಗಿರುವಂತಹ ಎನ್ ಮಹೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್, ಈಗ ಚಾಮರಾಜನಗರದಲ್ಲಿ ನಡೆದಂತಹ ಒಂದು ದುರಂತ ಇನ್ನೂ ಕೂಡ ನಮ್ಮ ಕಣ್ಣಿಂದ ಮಾಸಿಲ್ಲ, ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗ ಏನೇನು ಆಗಿದೆ, ಒಂದೊಂದು ಎಡವಟ್ಟುಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈಗ ಆ ದಿನವೇ ಸಾವನ್ನಪ್ಪಿದಂತಹ ಒಂದು ಶವನ ಅವರ ಮನೆಯವರಿಗೆ ಇಮಿಡಿಯೇಟ್ ಆಗಿ ಹಸ್ತಾಂತರ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ ಅಂತ ಹೇಳಿ, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನ್ ಗಮನಕ್ಕೆ ಬಂದಿದೆ ಅಮ್ಮ ಜಯಶಂಕರ್ದು. ನಾನು ತಕ್ಷಣ ಹೋಗಿ ನೆಕ್ಸ್ಟ್ ಡೇನೆ ಅವ್ರನ್ನೆಲ್ಲ ಮಾತಾಡ್ಸಿದೀನಿ, ಅವ್ರ ಹೆಂಗಸರಿಗೆ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಿದೀನಿ. ಅದೇನಾಗಿದೆ ಇಪ್ಪತ್ನಾಲ್ಕು ಆಕ್ಸಿಜನ್ ಕೊರತೆಯಿಂದ ತತ್ತಿದ್ದಾರೆ ಅಂತ ಲಿಸ್ಟ್ ಅಲ್ಲೇ ಆಗಿದೆ. ಇವ್ರದ್ದು ಲಿಸ್ಟ್ ಅಲ್ಲಿ ಸೇರಿಲ್ಲ, ಅದು ನಾನ್ ಕೋವಿಡ್ ಡೆತ್ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಬಟ್ ಅವ್ರ ಮನೆಯವ್ರು ಹೇಳೋದು ಆಕ್ಸಿಜನ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ. ಅದೇ ಈಗ ಈ ತರದ್ದೆಲ್ಲ ಒಂದಷ್ಟು ಅನದರ್ 12 24 + 12 36 ಅಂತ ನಾವೆಲ್ಲ ಮಾತಾಡ್ತಾ ಇದೀವಿ. ಅದರಲ್ಲಿ ಜಯಶಂಕರ್ ಇದೆ. ಈ ಎಲ್ಲ ಡಾಕ್ಯುಮೆಂಟ್ ನ ಸೀಜ್ ಮಾಡ್ಕೊಂಡು ಕೋರ್ಟ್ ತಗೊಂಡು ಹೊರಟೋಗಿದೆ ಅವತ್ತು. ಹಂಗಾಗಿ ಕೋರ್ಟ್ ಅಲ್ಲಿ ಒಂದ್ ತೀರ್ಮಾನ ಆದ್ರೆ ಗೊತ್ತಾಗುತ್ತೆ. ನಾನಂತೂ ಅವ್ರ ಪರ ಇದೀನಿ. ಓಕೆ, ಅಂದ್ರೆ ಸರ್, ಈಗ ಒಂದ್ ಕಡೆ ಈ ಲಿಸ್ಟ್ ಅಲ್ಲಿ ಅವರ ಹೆಸರಿಲ್ಲ ಅನ್ನುವಂತ ನೀವು ಹೇಳಿದ್ರೆ, +12 ಅನ್ನುವಂತ ವಿಚಾರವನ್ನ ಏನ್ ಹೇಳಿದ್ರಿ, ಅದು ಕೂಡ ಅವರಿಗೆ ಪರಿಹಾರ ಕೊಡುವಂತ ಪ್ರಯತ್ನಗಳಾದ್ರೆ ಆಗ್ಬೇಕಲ್ಲ ಅದ್ರಲ್ಲಿ ಅಂತ ಹೇಳಿ ಅಂತ. ಇಲ್ಲ, ಖಂಡಿತ ನಾವೆಲ್ಲ ಅದ್ರ ಪರ ಇದ್ದೇವಮ್ಮ. ಸರ್, ಈಗ ಕೋರ್ಟ್ ನಿಂದ ಬಂದ ನಂತರವೇ ಆಗ್ಬೇಕಾಗಿರೋದ ಇವೆಲ್ಲವೂ ಲಿಸ್ಟ್ ಮತ್ತೆ ತೆಗೆದು ಟೆಕ್ನಿಕಲಿ ಡಾಕ್ಟರ್ಸ್ ಹೇಳೋದು ಏನಂತಂದ್ರೆ 24 ಅವತ್ತು ಡೆತ್ ಆಗಿದ್ದು. ಇವ್ರದ್ದು ನಾನ್ ಕೋವಿಡ್ ಪೇಷಂಟ್, ಆದ್ರೂ ಆಕ್ಸಿಜನ್ ದುರಂತ ನ್ಯಾಯನ ಅಂತ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ. ಅದೇ ಅದೇ ಹೇಳ್ತಾ ಇದಾರೆ. ಆ ತರದ್ದೊಂದು ಗ್ಯಾಪ್ ಇದೆ. ನಾವು ಮಾತಾಡಿದೀವಿ DHOಗೆ, ಅಲ್ಲಿ ಎಲ್ರಿಗೂ ಮಾತಾಡಿದೀನಿ. ಇದನ್ನು ಇನ್ಕ್ಲೂಡ್ ಮಾಡ್ಬೇಕು. ದೇ ಆರ್ ವೆರಿ ಪುವರ್ ಫ್ಯಾಮಿಲಿ, ಒಂಥರ ಈಗ ಡೆಸರ್ಟೆಡ್ ಫ್ಯಾಮಿಲಿ ತರ ಆಗೋಯ್ತು. ಹಾಗಾಗಿ ಅವಳು ನನ್ಗೊಂದು ಕೆಲಸ ಕೊಡಿಸಿ ಅಣ್ಣ ಅಂತ ಹೇಳಿದ್ಲು. ನಾನು ಕೂಡ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮಕ್ಕಳು, ಬಡ ಕುಟುಂಬ, ಒಬ್ರೇ ಅಲ್ಲಿ ಪಾಪ ಇಡೀ ಮನೆಯನ್ನ ನೋಡ್ಕೊಳ್ಬೇಕಾದ ಸ್ಥಿತಿ ಇದೆ ಅಲ್ಲಿ. ಹೌದೌದು, ನಿಜ, ಅದೆಲ್ಲ ನಿಜ. ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೇನೆ ನನ್ನ ಕಡೆಯಿಂದ. ಬಟ್ ಇದು ಸಿಬ್ಬಂದಿ ಎಡವಟ್ಟು ಹೌದಾ ಸರ್, ಒಪ್ಕೋತೀರಾ ನೀವು? ಅದ್ ನೋಡ್ಬೇಕಮ್ಮ, ಅಂಡಸ್ ವಿ ಸೀ ಇಟ್ ಪ್ರಾಕ್ಟಿಕಲಿ, ಅದು ನೋಡ್ಬೇಕು ಹೇಗಾಗಿದೆ ಅಂತ. ಅದ್ರ ಡೀಟೇಲ್ಸ್ ಎಲ್ಲ ತಗೊಂಡು ಮಾತಾಡಿದೀನಿ, ನೋಡುವ. ಓಕೆ, ಆದಷ್ಟು ಅವರ ಒಂದು ಕುಟುಂಬಕ್ಕೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ News18 ಜೊತೆ ಮಾತನಾಡಿದಕ್ಕಾಗಿ ಸರ್. ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.